ಒಂದು ಕಾರ್ಯಕ್ರಮ ಸರ್ಕಾರನೇ ಮಾಡೋ ಸರ್ಕಾರನೇ ದುಡ್ಡು ಕೊಟ್ಟಿರೋದ್ರಿಂದ ಅದರಿಂದ ಸರ್ಕಾರ ಕಾರ್ಯಕ್ರಮ ಮಾಡಲೇಬೇಕಾಗತ್ತೆ. ಎಲ್ಲ ಪಕ್ಷದ ಮುಖಂಡರುಗಳಿಗೆ ನೇರವಾಗಿ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅಂದರೆ ಯಾವ ಥರ ಮಾಡಬೇಕಾಯ್ತು ಅಂತ ವಿರೋಧ ಪಕ್ಷಗಳು ಸಲಹೆ ಕೊಡಬೇಕು. ಈಗ ಸರ್ಕಾರ ಕಾರ್ಯಕ್ರಮ ಮಾಡಿದೆ, ಕಾರ್ಯಕ್ರಮ ಮಾಡಿದ ಸಂದರ್ಭ ಎಲ್ಲರಿಗೂ ಇನ್ವೈಟ್ ಮಾಡಿದೆ, ಇನ್ನು ಯಾವ ಥರ ಮಾಡಬೇಕು? ದೇವೇಗೌಡರನ್ನ ಕರೆದಿಲ್ಲ, ದೇವೇಗೌಡರನ್ನ ಮೊದಲನೇ ಇನ್ವಿಟೇಷನ್ ದೇವೇಗೌಡರಿಗೆ ಹೋಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಹ ಹೋಗಿ ಅವ್ರನ್ನ ಕರೆದುಬಿಟ್ಟು ಬಂದಿದ್ದಾರೆ. ದೇವೇಗೌಡರಿಗೆ ಹೋಗಿದೆ, ಆರೋಗ್ಯಕರಣದಿಂದ ಬಂದಿದ್ದಾರೆ, ಬಂದಿಲ್ಲ ಅನ್ನಿಸ್ತದೆ ನನಗೆ. ಅದರಿಂದ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಬೇರೆಯವ್ರಿಗೆ ಎಲ್ಲರಿಗೂ ಸಹ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಸಹ ಕರೆದಿದ್ದಾರೆ, ಕರೆದಿಲ್ಲ ಅಂತೇನಿಲ್ಲ. ಆದರೆ ಯಾವ ಥರ ಮಾಡಬೇಕು ಅಂತ ಸಲಹೆಗಳನ್ನ ಕೊಡಬೇಕು. ಅವರು ಸರ್ಕಾರ ಮಾಡುವಾಗ ಇನ್ಯಾವ ಥರ ಮಾಡಬೇಕು ಅಂದರೆ ಯುನಿಟೇಷನ್ ಬಿಟ್ಟು ಇನ್ನೇನು ಮಾಡಬೇಕು ಅಂತ. ಪಕ್ಷದವ್ರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಆಹ್ವಾನವನ್ನೇ ಕರೆಕ್ಟಾಗಿ ಕೊಟ್ಟಿರಲಿಲ್ಲ. ಆಹ್ವಾನ ಅಂತ ಪ್ರಧಾನಿಗಳಿದ್ದಾರೆ ನೋಡಿ, ಯಾವುದೋ ಒಂದು ಯಾವ ಮಾಜಿ ಪ್ರಧಾನಿಯವ್ರಿಗೆ ನೇರವಾಗಿ ಪತ್ರ ಬರೆದು ಮುಖ್ಯಮಂತ್ರಿ ಹೋಗಿ ಕರೆದಿದ್ದಾರೆ, ಎಲ್ಲ ಆಗಿದೆ. ಅದು ಬಿಟ್ಟು ಬೇರೆ ಪಕ್ಷದ ಕಾರ್ಯಕರ್ತರನ್ನ ಯುನಿಟೇಷನ್ ಕೊಟ್ಟು ಕರೆ. ಈಗ ನಮಗೆ ಯಾರಾಗಿ ಈಗ ಇಡೀ ರಾಜ್ಯದಲ್ಲೇ ಒಕ್ಕಲು ಸಂಘ ಆಯಿತು, ಆ ಸಂಘಗಳು ಅವರವರೇ ಬಸ್ ಮಾಡ್ಕೊಂಬಂದಿದ್ದಾರೆ. ಯಾರ್ಯಾರು ಕೆಂಪೇಗೌಡ ಅಭಿಮಾನಿಗಳಿದ್ರು ಅವರು ಬಂದಿದ್ದಾರೆ. ಮೊಸರು ಕಲ್ಲು ಹುಡುಕುವಂಥ ಕೆಲಸ, ಇಷ್ಟು ಅದ್ಭುತವಾದಂಥ ಒಂದು ಕೆಲಸ ಸರ್ಕಾರ ಹಿಂದೆ ಎರಡು ಸರ್ಕಾರಕ್ಕೆ ಅವಕಾಶ ಇತ್ತು, ಮಾಡ್ಬೋದಾಯಿತು. ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಇರಲಿಲ್ವಾ? ಕಳೆದ 5 ವರ್ಷದಲ್ಲಿ ಸರ್ಕಾರ ಇರಲಿಲ್ವಾ? ಯಡಿಯೂರಪ್ಪ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು, ಆಗಲೇ ಮಾಡಿದರೆ ಬೇಡ ಅಂತಿದ್ರು ರಾಜ್ಯದ ಜನ ಬೇಡ ಅಂತಿರಲಿಲ್ಲ. ಅದಕ್ಕೂ ಮೊದಲು ಕುಮಾರಣ್ಣನೂ ಸಹ ಇದ್ದರು ಮುಖ್ಯಮಂತ್ರಿಯಾಗಿ, ಅವರು ಮಾಡಿದರೂ ಬೇಡ ಅಂತಿರಲಿಲ್ಲ. ಈ ಬಸವರಾಜ ಬೊಮ್ಮಾಯಿಯವರು ಇವತ್ತು ಜಾತಿ ಮತ ಎಲ್ಲ ಪಂಥವನ್ನು ಮೀರಿ ಇವತ್ತು ಇವತ್ತೇನು ಬಸವರಾಜ ಬೊಮ್ಮಾಯಿಯವರು ಒಕ್ಕಲು ಸಮಾಜ ಅಲ್ಲ, ಆದರೂ ಸಹ ಅವರು ಒಬ್ಬ ಸಮಾಜ ಸುಧಾರಕ, ಬೆಂಗಳೂರು ನಿರ್ಮಾಪ ಮಾಡಿರ್ತಕ್ಕಂಥವನು,